ಹೆಚ್ಎನ್ ವ್ಯಾಲಿ ಯೋಜನೆ ಮೂಲಕ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆರೆಗಳಿಗೆ ನೀರುಣಿಸುವ ಯೋಜನೆಯು ಫಲ ಸಿಗದಂತಾಗಿರುವುದು ದುರದೃಷ್ಟಕರ. ಇನ್ನು 15 ದಿನಗಳ ಕಾಲ ಕಾಯುತ್ತೇವೆ. ಈ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಕಚೇರಿಯ ಮುಂದೆ ದೊಡ್ಡ ಮಟ್ಟದ ಹೋರಾಟ ಹಾಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ ಅಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ತಿಳಿಸಿದರು. ಜಿಲ್ಲೆಯ ಮೂರನೇ ಹಂತದ 55 ಕೆರೆಗಳಿಗೆ ನೀರು ಉಣಿಸುವಂತ ಈ ನಮ್ಮ ಶಿಡ್ಲಘಟ್ಟ ಜಂಗಮ ಕೋಟೆ ಹೋಬಳಿ ಮತ್ತು ಕಸಬಾ ಹೋಬಳಿ ಮತ್ತು ಚಿಂತಾಮಣಿ ಭಾಗದ 55 ಕೆರೆಗಳ ನೀರು ಉಣಿಸುವಂತ ಯೋಜನೆಗೆ ನೀವು ಸರ್ಕಾರದಲ್ಲಿ ಇವತ್ತು ನಮ್ಮ ಆರ್ಥಿಕ ಇಲಾಖೆಯಲ್ಲೈತೆ ಮಾನ್ಯ ಶಾಸಕರು ಮಾನ್ಯ ಮಂತ್ರಿಗಳು ಇದರ ಬಗ್ಗೆ ಕಾಳಜಿ ವಹಿಸಿ ಆದಷ್ಟು ಜರೂರಾಗಿ ಈ ಒಂದು ಮೂರನೇ ಹಂತದ ಯೋಜನೆಗೆ ಮಂಜೂರಾತಿ ಕೊಡಿಸಬೇಕು ಅಂತ ಹೇಳಿ ತಮ್ಮಗಳ ಮುಖಾಂತರ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತೀವಿ. ಶಿಡ್ಲಘಟ್ಟ ನಗರದ ರೈತ ಸಂಘದ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಚ್ಎನ್ ವ್ಯಾಲಿ ಯೋಜನೆಯ ನೀರು ಲಭ್ಯತೆ ಇರೋದು 210 ಎಂಎಲ್ಡಿ ನೀರು. ರೈತ ಸಂಘದ ಸತತ ಪ್ರಯತ್ನದಿಂದಲೂ ಅಧಿಕಾರಿಗಳ ಲೋಪದಿಂದ ಇದುವರೆಗೂ ನಮ್ಮ ಜಿಲ್ಲೆಗೆ ಈ ನೀರು ಹರಿಸಲು ಸಾಧ್ಯವಾಗಿಲ್ಲ. ಈ ವರ್ಷದ ಜನವರಿಯಿಂದಲೂ ನಮ್ಮ ಜಿಲ್ಲೆಗೆ ನೀರು ಹರಿಸುವ ಕಾರ್ಯವಾಗಿಲ್ಲ ಅಂತ ಹೇಳಿದ್ರು. ಇನ್ನು ಶಿಡ್ಲಘಟ್ಟ ತಾಲೂಕಿನ ಕೆರೆಗಳಿಗೆ ಹೆಚ್ಎನ್ ವ್ಯಾಲಿ ಯೋಜನೆ ನೀರು ಈ ವರ್ಷ ಬರಲೇ ಇಲ್ಲ. ಈಗಾಗಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ಸಂಗತಿಯನ್ನು ತರಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಿಂದ ಶಿಡ್ಲಘಟ್ಟ ತಾಲೂಕಿಗೆ ನೀರು ಬರುವ ಕಾಲುವೆಗಳಲ್ಲಿ ಆ ಭಾಗದ ರೈತರು ಪಂಪ್ಸೆಟ್ ಮೂಲಕ ನೀರನ್ನು ತಮ್ಮ ಜಮೀನುಗಳಿಗೆ ಹರಿಸಿಕೊಳ್ತಿದ್ದಾರೆ. ಇದನ್ನು ತಡೆಯದಿರುವುದು ಅಧಿಕಾರಿಗಳ ಲೋಪವಾಗಿದೆ ಎಂದರು. ಅಧಿಕಾರಿಗಳ ಲೋಪ ಎದ್ದು ಕಾಣ್ತದೆ. ಇವತ್ತು ಹೆಚ್ಎನ್ ವ್ಯಾಲಿಗೆ ಸಂಬಂಧಪಟ್ಟಂತ ಈ ಅಧಿಕಾರಿ ಗೋಪಾಲ್ ಅಂತೇಳಿ ಹೊಸದಾಗಿ ಹಾಕಿದ್ದಾರೆ. ಅವನ್ನ ಹೊಸದಾಗಿ ಅಂದರೆ ಹೆಚ್ಚು ಕಮ್ಮಿ ವರ್ಷ ಆಗೈತೆ, ಇದುವರೆಗೂ ನಮ್ಮ ಭಾಗಕ್ಕೆ ಬಂದಿಲ್ಲ. ಇವತ್ತು ನಮ್ಮ ಏನು ಸಣ್ಣ ಅಧಿಕಾರಿಗಳು ಹಾಕಿದ್ದಾರೆ ಇಲ್ಲಿ ನಮ್ಮ ಜೈಗಳೆಲ್ಲ. ಇವತ್ತು ನೀರು ನಮ್ಮ ಚಿಕ್ಕಬಳ್ಳಾಪುರದಿಂದ ಬರ್ತಾನೆ ನೀರು, ನಮಗೆ ಮಾತ್ರ ಶಿಡ್ಲಘಟ್ಟೆ ಬರ್ತಾ ಇದೆ. ಕಾರಣ ಯಾಕಂದ್ರೆ ಎಲ್ಲ ಅಲ್ಲಿ ನಮ್ಮ ರೈತರು ಅಲ್ಲಿ ಒಡ್ಕಂತವ್ರೆ, ಹಿಡಿದು ಯಾಕೆ ಅದನ್ನು ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ನಾವು ಹೇಳಿಕೆ ಕೊಟ್ಟರು ಕೂಡ ಅವರು ಹೋಗ್ತಾರೆ, ಆ ರೈತನಿಗೆ ಹೇಳ್ತಾರೆ ಏಪ್ಪ ನಾವು ಬರ್ತಾ ಇದ್ವಿ ಅಂತ, ಅವನು ಎತ್ತಿಟ್ಕೊಂತಾರೆ. ಯಾಕಂದ್ರೆ ಇವತ್ತು ಅಧಿಕಾರಿಗಳ ಲೋಪ ಎದ್ದು ಕಾಣುತ್ತದೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇಲ್ಲ. ಮಾಲೂರಿನ ಶಾಸಕರು ಹೆಚ್ಎನ್ ವ್ಯಾಲಿ ಹಾಗೂ ಕೆಸಿ ವ್ಯಾಲಿ ನೀರು ಅವೈಜ್ಞಾನಿಕವಾಗಿ ಹರಿಸದ್ದರಿಂದ ಟೊಮೆಟೊ ಬೆಳೆಗೆ ನುಸಿ ರೋಗ ತಗುಲಿದೆ ಎಂದು ಆರೋಪಿಸಿದ್ದಾರೆ. ಈ ಮಾತು ಸತ್ಯಕ್ಕೆ ದೂರವಾದದ್ದು. ಯಾಕಂದ್ರೆ ಹೆಚ್ಎನ್ ವ್ಯಾಲಿ ಹಾಗೂ ಕೆಸಿ ವ್ಯಾಲಿ ನೀರು ಹರಿಯದೇ ಇರುವ ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು, ಚಿಂತಾಮಣಿಯ ಮೂರು ಹೋಬಳಿಗಳಲ್ಲೂ ಟೊಮೆಟೊ ಬೆಳೆಗೆ ನುಸಿ ರೋಗ ತಗುಲಿದೆ. ಬಯಲುಸೀಮೆಗೆ ನೀರನ್ನು ಹರಿಸುವ ನಮ್ಮ ಹೋರಾಟಕ್ಕೆ ದಯಮಾಡಿ ಕೈಜೋಡಿಸಿ, ಸುಮ್ಮನೆ ಆರೋಪಗಳನ್ನು ಮಾಡುವುದು ತರವಲ್ಲ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮುನಿನಂಜಪ್ಪ, ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಉಪಾಧ್ಯಕ್ಷ ಮಳಮಾಚನಹಳ್ಳಿ ರಮೇಶ್, ಬಸವರಾಜ್, ಕೃಷ್ಣಪ್ಪ, ಸುಂಡಹಳ್ಳಿ ಬೀರಪ್ಪ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಲೋಕೇಶ್, ಎನ್ಕೆಎಸ್ ಟಿವಿ 4, ಶಿಡ್ಲಘಟ್ಟ. ಸಂಬಂಧಪಟ್ಟಂತ ರಾಜ್ಯದ ಮತ್ತು ಜಿಲ್ಲೆ ತಾಲೂಕು ಪ್ರಯತ್ನ ಮಾಡೋದು ಕೂಡ ಬರೀ ಮೀನಾಮೇಷ ಎಣಿಸ್ತಾವ್ರೆ, ಬರೀ ಗೂಬೆ ಮೇಲೆ ಗೂಬೆ ಕೂಸುವಂತ ಪರಿಸ್ಥಿತಿಗೆ ಇವತ್ತು ಬಂದವ್ರೆ. ಅದರ ಜೊತೆಗೆ ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಶಿಡ್ಲಘಟ್ಟಕ್ಕೆ ಬರುವಂತ ಏನು ನೀರಿನ ಲಭ್ಯತೆ ಬಹಳ ಶೋಷಿತ ಆಗಿದೆ. ಹಿಂದಿಗೆ ಹೆಚ್ಚು ಕಮ್ಮಿ 6-7 ತಿಂಗಳಿಂದನೂ ಕೂಡ ನಮ್ಮ ತಾಲೂಕಿಗೆ ನೀರು ಬಂದಿಲ್ಲ. ಈಗಾಗಲೇ ಅನೇಕ ಬಾರಿ ನಾವು ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲೆಯ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ನಾವು ತರ್ತಾನೆ ಇದ್ದೇವೆ ಕೂಡ, ಬರೀ ನಾಳೆ ನಾಡಿದ್ದು ನಾಳೆ ನಾಡಿದ್ದು ಅಂತ ಹೇಳ್ತಾ ಇರೋದ್ರಿಂದ ಅವರ ಬಗ್ಗೆನೂ ಕೂಡ, ಜೊತೆಗೆ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಂದ ನಮ್ಮ ಶಿಡ್ಲಘಟ್ಟಕ್ಕೆ ಬರುವಂಥ ಕಾಲುವೆಗಳಲ್ಲಿರ್ಬೋದು ಅಥವಾ ಎಲ್ಲ ಕೆರೆಗಳಲ್ಲೂ ಕೂಡ ರೈತರು ನೇರವಾಗಿ ಪಂಪ್ ಇಟ್ಟು ನೀರು ಒಡ್ಕೊಳ್ತಾವ್ರು. ಇದು ದೊಡ್ಡದಾದಂಥ ಲೋಪ. ಹಿಂದೆನೂ ಕೂಡ ಇದೇ ರೀತಿ ಆಯಿತು. ತಮ್ಮಗಳ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟು ನಾವು ಕೂಡ ರೈತರು ನೇರವಾಗಿ ಆ ಜಾಗಕ್ಕೆ ಹೋಗಿ ಗಲಾಟೆ ಮಾಡಿದ್ಮೇಲೆ ನಮ್ಮ ತಾಲೂಕಿಗೆ ನೀರು ಬಂತು. ಈ ಎಲ್ಲ ಲೋಪಗಳು ವಿಶೇಷವಾಗಿ ಅಧಿಕಾರಿಗಳ ಲೋಪ ಎದ್ದು ಕಾಣ್ತಾರಿಂದ ಬರುವ ನಾವು 15 ದಿವಸಗಳ ಕಾಲ ನೋಡ್ತೇವೆ ಸಣ್ಣ ನೀರಾವರಿ ಇಲಾಖೆಯ ಕಚೇರಿ ಮುಂದೆ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಇಳಿಬೇಕು ಅಂತೇಳಿ ತಮ್ಮಗಳ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೇವೆ ಅಧಿಕಾರಿಗಳು.